ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಶಬ್ದ ಮಾಲಿನ್ಯ ಕುರಿತು ಪ್ರಬಂಧವನ್ನು ತಿಳಿಯೋಣ ಮಕ್ಕಳೇ ಪೀಠಿಕೆ ಶಬ್ದ ಮಾಲಿನ್ಯವು ಒಂದು ರೀತಿಯ ಮಾಲಿನ್ಯವಾಗಿದ್ದು ಇದು ಇತ್ತೀಚಿನ ದಿನಗಳಲ್ಲಿ ಮಾರಕವಾಗಿದೆ ಶಬ್ದವು ವಸ್ತುಗಳ ಕಂಪನದಿಂದ ಉಂಟಾಗುತ್ತದೆ ಶಬ್ದವು ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗುವುದೇ ಶಬ್ದ ಮಾಲಿನ್ಯ ಶಬ್ದದ ಪ್ರಮಾಣ ಹೆಚ್ಚಾದರೆ ಜೀವಿಗಳಿಗೆ ಅಪಾಯಕಾರಿ ವಿವರಣೆ ಶಬ್ದದ ಪ್ರಮಾಣ ಹೆಚ್ಚಾದರೆ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ ಶಬ್ದ ಮಾಲಿನ್ಯದಿಂದ ಶ್ರವಣ ದೋಷ ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತದೆ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಶಬ್ದ ಜಾಗೃತಿ ದಿನವನ್ನು ಆಚರಿಸುವುದರ ಮೂಲಕ ಶಬ್ದ ಮಾಲಿನ್ಯದಿಂದಾಗುವ ಪರಿಣಾಮಗಳನ್ನು ತಿಳಿಸಲಾಗುತ್ತದೆ ಶಬ್ದ ಮಾಲಿನ್ಯಕ್ಕೆ ಕಾರಣಗಳು ಕೈಗಾರಿಕೆಗಳಲ್ಲಿ ದೊಡ್ಡ ದೊಡ್ಡ ಯಂತ್ರಗಳನ್ನು ಬಳಸುತ್ತೇವೆ ಅವುಗಳು ಕಾರ್ಯನಿರ್ವಹಿಸುವಾಗ ಅದರ ಶಬ್ದದ ಪ್ರಮಾಣ ಹೆಚ್ಚಿರುತ್ತದೆ ಇದರಿಂದ ಶಬ್ದ ಮಾಲಿನ್ಯವಾಗುತ್ತದೆ ನಗರಗಳಲ್ಲಿ ಹೆಚ್ಚಾಗುತ್ತಿರುವ ವಾಹನಗಳು ಜೋರಾದ ಹಾರ್ನ್ನಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತಿದೆ ಮೆರವಣಿಗೆ ಮದುವೆ ಮತ್ತು ಪಾರ್ಟಿಗಳಲ್ಲಿಯೂ ಸಹ ಹೆಚ್ಚಿನ ಧ್ವನಿವರ್ಧಕಗಳನ್ನು ಬಳಸಿ ಶಬ್ದ ಮಾಲಿನ್ಯ ಮಾಡುತ್ತಿದ್ದಾರೆ ಕಟ್ಟಡಗಳ ನಿರ್ಮಾಣದಲ್ಲಿಯೂ ಸಹ ಶಬ್ದ ಮಾಲಿನ್ಯ ಉಂಟಾಗುತ್ತಿದೆ ಶಬ್ದ ಮಾಲಿನ್ಯದಿಂದಾಗುವ ಪರಿಣಾಮಗಳು ಶಬ್ದ ಮಾಲಿನ್ಯದಿಂದ ಶ್ರವಣ ಸಮಸ್ಯೆಗಳು ಉಂಟಾಗುತ್ತವೆ ಶಬ್ದ ಮಾಲಿನ್ಯದಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿ ರಕ್ತದೊತ್ತಡವು ಏರುಪೇರು ಆಗುತ್ತದೆ ಹೆಚ್ಚಾದ ಶಬ್ದವು ಮಾನವನ ಕೆಲಸದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಲು ತೊಂದರೆ ಮಾಡುತ್ತದೆ ಅತಿಯಾದ ಶಬ್ದವು ಮಾನಸಿಕವಾಗಿ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ವನ್ಯಜೀವಿಗಳು ಭಯಭೀತವಾಗಿ ಪ್ರಾಣಿಗಳು ಮನಸ್ಸಿನಲ್ಲಿ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತವೆ ಅತಿಯಾದ ವಾಹನಗಳ ಹಾರ್ನ್ ಬಳಕೆಯಿಂದ ನಿದ್ರಾಭಂಗವಾಗುತ್ತದೆ ಶಬ್ದ ಮಾಲಿನ್ಯದ ನಿಯಂತ್ರಣಕ್ಕೆ ಉಪಾಯಗಳು ಜನರಿಗೆ ಶಬ್ದ ಮಾಲಿನ್ಯದಿಂದ ಆಗುವ ತೊಂದರೆಗಳ ವಿವರವನ್ನು ತಿಳಿಸಿ ಜಾಗೃತಗೊಳಿಸಬೇಕು ಹೆಚ್ಚು ಹೆಚ್ಚು ಗಿಡಮರಗಳನ್ನು ಬೆಳೆಸಬೇಕು ಗಿಡಮರಗಳು ಹದಿನೈದು ಡೆಸಿಬಲ್ ಶಬ್ದದ ಪರಿಣಾಮವನ್ನು ಕಡಿಮೆಗೊಳಿಸುತ್ತವೆ ಜನವಸತಿ ಪ್ರದೇಶಗಳಿಂದ ಕೈಗಾರಿಕೆಗಳು ದೂರ ಇರಬೇಕು ಒತ್ತಡದ ಹಾರ್ನ್ ಬಳಕೆಯನ್ನು ನಿಲ್ಲಿಸಬೇಕು ಮದುವೆ ಪಾರ್ಟಿ ಮೆರವಣಿಗೆಗಳಲ್ಲಿ ಜೋರಾದ ಶಬ್ದದ ಬಳಕೆಯನ್ನು ನಿಷೇಧಿಸಬೇಕು ಹಳೆಯ ವಾಹನಗಳ ಚಾಲನೆಯನ್ನು ನಿಲ್ಲಿಸಬೇಕು ರಾತ್ರಿ ವೇಳೆ ಧ್ವನಿವರ್ಧಕಗಳ ಬಳಕೆಯನ್ನು ನಿಷೇಧಿಸಬೇಕು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಶಬ್ದ ಜಾಗೃತಿ ದಿನವನ್ನು ಆಚರಿಸುವುದರ ಮೂಲಕ ಶಬ್ದ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕು ಉಪಸಂಹಾರ ಶಬ್ದ ಮಾಲಿನ್ಯದಿಂದ ಅನೇಕ ರೀತಿಯ ತೊಂದರೆಗಳಾಗುತ್ತವೆ ಹಾಗಾಗಿ ಶಬ್ದ ನಿರೋಧಕಗಳ ಬಳಕೆ ವಾಹನಗಳ ವೇಗ ನಿಯಂತ್ರಣ ರಸ್ತೆಯ ಮೇಲ್ಮೈ ಸ್ವರೂಪದ ಸುಧಾರಣೆ ಮಾಡಬೇಕು ಎಲ್ಲರೂ ಜಾಗೃತರಾಗಿ ಹೆಚ್ಚು ಹೆಚ್ಚು ಮರಗಳನ್ನು ನೆಡಬೇಕು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ